ಕ್ರಿಕೆಟ್ ಭಾರತದಲ್ಲಿ ಅತಿ ಹೆಚ್ಚು ಕ್ರೇಜ್ ಹುಟ್ಟಿಸಿರುವ ಆಟ. ಒಮ್ಮೆ ಟೀಮ್ ಇಂಡಿಯಾ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆದರೆ ಸಾಕು, ಆಟಗಾರನ ನಸಿ ಬದಲಾದ ಹಾಗೆ ಅಂತಾರೆ. ಆದರೆ ಒಂದು ಕಾಲದಲ್ಲಿ ಟೀಮ್ ಇಂಡಿಯಾದ ನೆಟ್ ಬೌಲರ್ ಆಗಿದ್ದ ಇವರ ಈಗಿನ ಪರಿಸ್ಥಿತಿ ಕೇಳಿದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಶಾಕ್ ಆಗಿ ಎಂಥವರ ಕಣ್ಣಲ್ಲೂ ನೀರು ಬರುತ್ತೆ. ಭಾರತೀಯ ಕ್ರಿಕೆಟ್ ತಂಡದ ಅಸ್ಸಾಂನ ಮಾಜಿ ಎಡಗೈ ಸ್ಪಿನ್ನರ್ ಪ್ರಕಾಶ್ ಭಗತ್ 2003 ಭಾರತ ನ್ಯೂಜಿಲೆಂಡ್ ಪಂದ್ಯ ನೋಡಿರುವ ಕ್ರಿಕೆಟ್ ಪ್ರಿಯರಿಗೆ ಇವರು ಅಂದಿನ ಪಂದ್ಯಕ್ಕೆ ಎಷ್ಟು ಮುಖ್ಯ ಅಂತ ಗೊತ್ತಿರುತ್ತೆ. ಯಾಕಂದರೆ ಆಗಿನ ನ್ಯೂಜಿಲೆಂಡ್ ತಂಡದಲ್ಲಿದ್ದ ಸ್ಪಿನ್ನರ್ ಒಟೋರಿ ಅವರಿಗೆ ಭಗತ್ ಸರಿಸಮನಾದ ಸ್ಪಿನ್ನರ್ ಆಗಿದ್ರು. ಅದರಲ್ಲೂ 17 ವರ್ಷದೊಳಗಿನವರ ವಿಜಯ್ ಮರ್ಚೆಂಟ್ ಟ್ರೋಫಿ ಟೂರ್ನಿಯಲ್ಲಿ ಬಿಹಾರ ವಿರುದ್ಧದ ಪಂದ್ಯದಲ್ಲಿ ಹ್ಯಾಟ್ರಿಕ್ ಪಡೆದಿದ್ರು. ನಂತರ ಅಸ್ಸಾಂ ತಂಡದ ಪರ ರಣಜಿ ಟ್ರೋಫಿ ಟೂರ್ನಿಯಲ್ಲೂ ಆಡಿದ ಪ್ರಕಾಶ್ 2009-10 ಮತ್ತು 2010-11 ಪ್ರಥಮ ದರ್ಜೆ ಕ್ರಿಕೆಟ್ ಆಡಿದ್ರು. 2011 ಸೈಯದ್ ಮುಸ್ತಾಕ್ ಟ್ರೋಫಿಯಲ್ಲೂ ಕೂಡ ಕಾಣಿಸಿಕೊಂಡಿದ್ದ ಇವರು ಕ್ರಿಕೆಟ್ನಲ್ಲಿ ಬದುಕು ಕಟ್ಟಿಕೊಳ್ಳುವ ನಿರೀಕ್ಷೆಯಲ್ಲಿದ್ದರು. ಆದರೆ ಈಗ ಚಹಾ ಮಾರುತ್ತಾ ಜೀವನ ಸಾಗಿಸ್ತಿದ್ದಾರೆ ಅಂದರೆ ನೀವು ನಂಬಲೇಬೇಕು. ತಂದೆಯ ಸಾವು, ಕುಟುಂಬದ ಹಿರಿಯ ಮಗನಾಗಿದ್ದ ಇವರ ಹೆಗಲಿಗೆ ಸಂಸಾರದ ಜವಾಬ್ದಾರಿ ಬೀಳುವಂತೆ ಮಾಡುತ್ತೆ. ಹೀಗಾಗಿ ಕ್ರಿಕೆಟ್ ಲೋಕದಿಂದ ದೂರ ಸರಿತಾರೆ. ಸಿಖಾರ್ನಲ್ಲಿ ಇದ್ದ ತಮ್ಮ ಸಹೋದರನ ಚಹಾದ ಅಂಗಡಿಯಲ್ಲಿ ಕೆಲಸ ಆರಂಭಿಸಿ ಇದೀಗ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಚಹಾ ವ್ಯಾಪಾರ ನಿಂತು ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿಯಲ್ಲಿದ್ದಾರೆ. ನೂರಾರು ಕನಸು ಹೊತ್ತು ನೆಚ್ಚಿನ ರಂಗದಲ್ಲಿ ಸ್ಥಾನ ಪಡೆದರೂ ಅರ್ಧದಲ್ಲೇ ಕ್ರೀಡಾ ಜಗತ್ತಿನಿಂದ ಹೊರನಡಿಬೇಕಾಯಿತು. ಸಂಸಾರದ ಹೊರೆ ಇವರ ಆಸೆ ಕನಸುಗಳನ್ನು ಕಟ್ಟಿಹಾಕಿ ಇಂದು ಅದ್ಭುತ ಸ್ಪಿನ್ನರ್ ಚಹಾ ಮಾರುವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ ಸ್ನೇಹಿತರೆ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ.